ಇನ್ನು ಸಿಎಂ ಪತ್ನಿ ಪಾರ್ವತಿಯವರ ವಿರುದ್ಧವಾಗಿ ಮತ್ತೊಂದು ಭೂ ಆಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಮೂಡಗೆ ಸೇರಿದ 7 ಗುಂಟೆ ಜಾಗವನ್ನ ರಿಜಿಸ್ಟರ್ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. 29/9/2023 ರಂದು ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಪಾರ್ವತಿಯವರ ಮೇಲೆ ಕೇಳಿ ಬರ್ತಾ ಇದೆ. ಮೈಸೂರು ನಗರದ ಕೆಆರ್ಎಸ್ ರಸ್ತೆಯಲ್ಲಿರುವಂತ ಸರ್ವೆ ನಂಬರ್ 454 ರಲ್ಲಿರುವಂತ ಜಾಗವಂತೆ 7 ಗುಂಟೆ ಜಾಗವನ್ನ ತಮ್ಮ ಹೆಸರಿಗೆ ಅವರು ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ ಅನ್ನೋ ಒಂದು ಗಂಭೀರವಾದಂತ ಆರೋಪ. ಒಂದು ಕಡೆ ಮೂಡ ಹಗರಣದಲ್ಲಿ ಈಗಾಗಲೇ ತನಿಖೆ ನಡೆಯತಾ ಇದೆ, ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಗಂಗರಾಜು ಎಂಬುವರಿಂದ ಸಿಎಂ ವಿರುದ್ಧವಾಗಿ ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇದೆ. ಸಾಕಷ್ಟು ರೀತಿಯಲ್ಲಿ ರಾಜಕೀಯ ವಲಯದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಅದೇ ರೀತಿಯಾಗಿ ಇಡಿ ಅಧಿಕಾರಿಗಳು ಕೂಡ ನಿನ್ನೆ ಮೂಡ ಕಚೇರಿ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದರು. ಈಗ ಮತ್ತೆ ಮೂಡಗೆ ಸೇರಿದ 7 ಗುಂಟೆ ಜಾಗವನ್ನ ಅಕ್ರಮವಾಗಿ ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ ಪಾರ್ವತಿಯವರು ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸಮೇತ ಗಂಭೀರವಾದಂತಹ ಆರೋಪವನ್ನು ಗಂಗರಾಜು ಎಂಬುವರು ಮಾಡ್ತಾ ಇದ್ದಾರೆ ಸಿಎಂ ವಿರುದ್ಧವಾಗಿ. ಇನ್ನು ಈ ಒಂದು ಪ್ರಕರಣ ಎಷ್ಟು ಮಟ್ಟಿಗೆ ಸಿಎಂ ಅವರಿಗೆ ಮತ್ತೆ ಮುಳುವಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇವರೇ ಗಂಗರಾಜು ಅನ್ನೋರು ನೋಡಿ, ದಾಖಲೆಗಳನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ. ಅದು ಎಷ್ಟು ಸರಿಯಾಗಿದೆ ಮತ್ತು ಅದರಲ್ಲಿರುವಂತಹ ಅಂಶಗಳೇನು ಅವೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಅರಿತುಕೊಳ್ಳಬೇಕಾಗುತ್ತೆ. ಆದರೆ ಈಗ ಅವರು ಮಾಡ್ತಾ ಇರುವಂತಹ ಆರೋಪ, ಕಳೆದ ವರ್ಷ 2023 ಮೂಡಗೆ ಸೇರಿದ 7 ಗುಂಟೆ ಜಾಗವನ್ನು ಪಾರ್ವತಿಯವರು ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು. 445 ಸರ್ವೆ ನಂಬರ್, 4 ಎಕರೆ 11 ಗುಂಟೆ ಒಟ್ಟು ವಿಸ್ತೀರ್ಣ, ಹೆಬ್ಬಾಳು ಕೈಗಾರಿಕಾ ಬಡಾವಣೆ ಮೈಸೂರು. ಇಲ್ಲಿ 4 ಎಕರೆ 11 ಗುಂಟೆ ವಿಸ್ತೀರ್ಣದಕ್ಕೆ ಭೂ ಪರಿವರ್ತನೆ, ವಾಣಿಜ್ಯ ಇದಕ್ಕೆ ಇಂಡಸ್ಟ್ರಿಯಲ್ಗೆ ಭೂ ಪರಿವರ್ತನೆ ಆಗಿರುತ್ತೆ ಭೂ ಮಾಲೀಕನಿಗೆ. ಅದಾದ ನಂತರ ಅದನ್ನು ಬೈಫರ್ಕೇಶನ್ ಮಾಡ್ಕೊತಾರೆ 20 ಗುಂಟೆನ. 20 ಗುಂಟೆ ಬೈಫರ್ಕೇಶನ್ ಯಾರ ಸಿಗಾಗುತ್ತೆ, ಭೂ ಮಾಲೀಕನೇ ಮಾಡಿಸ್ಕೊತಾನೆ. 12/7/2019 ಬೈಫರ್ಕೇಶನ್ 20 ಗುಂಟೆ ಡಿವೈಡ್ ಮಾಡ್ಕೊತಾರೆ. 20 ಗುಂಟೆ ಡಿವೈಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಭೂ ಉಪಯೋಗ ಬದಲಾವಣೆಗೆ ಅರ್ಜಿ ಹಾಕ್ತಾರೆ. ಅಲ್ಲ, ಅದನ್ನೇ ಇದೆ, ಅದೇ ಅದನ್ನ ಅಷ್ಟೇ ಸಾಕ ನಿಮ್ಗೆ? ಓಕೆ ಓಕೆ, ರೈಟ್. ಜಾಸ್ತಿ ಆಗ್ಬಿಡುತ್ತೆ. 29/9/2023 ಶ್ರೀಮತಿ ಪಾರ್ವತಿಯವರು ಎಸ್ ಎಸ್ ಬಿ ಎಂಟರ್ಪ್ರೈಸಸ್ ಮಾಲೀಕರಾದ ಗಣೇಶ್ ಅವರಿಂದ, AES ಗಣೇಶ್ ಅವರಿಂದ ಖರೀದಿ ಮಾಡ್ತಾರೆ 20 ಗುಂಟೆ ಜಮೀನು. ಈ 20 ಗುಂಟೆ ಜಮೀನು ಇದಕ್ಕಿಂತ ಮುಂಚೆ ಮೂಡ ಪ್ರಾಧಿಕಾರಕ್ಕೆ ರಸ್ತೆಗೆ ಮತ್ತು ಖರಾಬ್ ಜಾಗ ಅಂದರೆ ಪೈಪ್ ಲೈನ್ ಹೋಗಿದೆ KRSಯಿಂದ ಬಂದಂಥ ವಾಟರ್ ಲೈನ್ಗೆ, ಅದಕ್ಕೂ ಸೇರಿಸಿ ಒಟ್ಟು 8,000 ಚಿಲ್ಲರೆ ಕನ್ವರ್ಷನ್ ಅದನ್ನು ಬಿಡಬೇಕು. ಬಿಟ್ಟಾಗಿರ್ತ ಬಿಟ್ಟು ಇವರಿಗೆ ಭೂ ಉಪಯೋಗ ಬದಲಾವಣೆ ಮಾಡಿಕೊಟ್ಟಿರ್ತಾರೆ, ಪ್ಲಸ್ ಏಕ ನಿವೇಶನದ ತಕ್ಷಣ ಅನುಮೋದನೆ ಮಾಡಿರ್ತಾರೆ ಪ್ರಾಧಿಕಾರದಿಂದ. ಯಾರಿಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.